ಬಿಜೆಪಿಯ ಪಾದಯಾತ್ರೆಗೆ ಟಕ್ಕರ್ ಕೊಡಲು ಜನಾಂದೋಲನ ಸಮಾವೇಶವನ್ನ ನಡೆಸಲಾಗ್ತಾ ಇದೆ ಇನ್ನು ಒಂದು ಪಾಯಿಂಟ್ ಐದು ಲಕ್ಷ ಜನರ ಸೇರಿಸುವ ನಿರೀಕ್ಷೆ ಕೂಡ ಇದೆ ಒಂದು ಲಕ್ಷ ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಇನ್ನು ಸವಾಲಿನ ಸಮಾವೇಶದಲ್ಲಿ ಏನೆಲ್ಲ ಇರುತ್ತೆ ಒಂದು ಪಾಯಿಂಟ್ ಐದು ಲಕ್ಷ ಜನರನ್ನ ಸೇರಿಸುವ ನಿರೀಕ್ಷೆ ಇದೆ ಇದರ ಜೊತೆಗೆ ಒಂದು ಲಕ್ಷ ಆಸನಗಳ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿಸಲಾಗಿದೆ ಇನ್ನು ಸಮಾವೇಶದಲ್ಲಿ ಮುನ್ನೂರಕ್ಕೂ ಹೆಚ್ಚು ಗಣ್ಯಮಾನರು ಭಾಗಿಯಾಗುವ ಸಾಧ್ಯತೆ ಕೂಡ ಇದೆ ಹಾಲಿ ಸಚಿವರು ಸಂಸದರು ಶಾಸಕರು ಮಾಜಿ ಸಚಿವರು ಎಲ್ಲರೂ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ ಇನ್ನು ಮುನ್ನೂರು ಗಣ್ಯರು ಕುಳಿತುಕೊಳ್ಳುವಂತೆ ಬೃಹತ್ ವೇದಿಕೆಯನ್ನು ಈಗಾಗಲೇ ರೆಡಿ ಕೂಡ ಮಾಡಲಾಗಿದೆ ಎಲ್ಲ ಜಿಲ್ಲೆಗಳ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರುಗಳಿಗೆ ಹಾಸನದ ವ್ಯವಸ್ಥೆಯನ್ನು ಈಗಾಗಲೇ ಕಲ್ಪಿಸಲಾಗಿದೆ ಇದರ ಜೊತೆಗೆ ಜನ ಸೇರಿಸುವ ಹೊಣೆಯನ್ನು ಕೂಡ ಏನು ಆ ಕ್ಷೇತ್ರದ ಅಧ್ಯಕ್ಷರಿರ್ತಾರೆ ಶಾಸಕರಿರ್ತಾರೆ ಸಚಿವರೆಲ್ಲರೂ ಕೂಡ ಈ ಹೊಣೆಯನ್ನು ಹೊತ್ತಿದ್ದಾರೆ ಆಯಾ ಕ್ಷೇತ್ರಗಳ ಶಾಸಕರು ಮೈಸೂರು ಮಾತ್ರ ಅಲ್ಲದೆ ಹಾಸನ ಆಗಿರಬಹುದು ಮಂಡ್ಯ ಚಾಮರಾಜನಗರ ಕೊಡಗು ಚಿಕ್ಕಮಗಳೂರು ಜಿಲ್ಲೆಗಳಿಂದ ಅತ್ಯಧಿಕ ಕಾರ್ಯಕರ್ತರು ಭಾಗಿಯಾಗುವ ಸಾಧ್ಯತೆ ಕೂಡ ಇದೆ ಇನ್ನು ಸವಾಲಿನ ಸಮಾವೇಶದಲ್ಲಿ ಸಾಕಷ್ಟು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಇದರಲ್ಲಿ ಬಿ ಜೆ ಪಿಯವರ ಶಾಸಕರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಾರೆ ಸಚಿವರು ಶಾಸಕರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಇನ್ನು ಸಮಾವೇಶದಲ್ಲಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನ ಸೇರಿಸುವ ಪ್ಲಾನ್ ಅನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ ಬಿ ಜೆ ಪಿಯ ಪಾದಯಾತ್ರೆ ತಲುಪುವ ಒಂದು ದಿನ ಮೊದಲೇ ಮೈಸೂರಿನಲ್ಲಿ ರಣಕಹಳಿಯನ್ನು ಮೊಳಗಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು ಬರೋಬ್ಬರಿ ಒಂದು ಗಂಟೆಯ ಕಾಲ ಬಿ ಜೆ ಪಿ ಅಕ್ರಮಗಳು ಏನೇನಾಗಿದ್ದಾವೆ ಅದ್ರ ಪ್ರದರ್ಶನ ಮಾಡೋದಕ್ಕೆ ಕಾಂಗ್ರೆಸ್ನವರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಬಿಜೆಪಿ ಅಕ್ರಮಗಳ ಬಗ್ಗೆ ಜನ ಜಾಗೃತಿಯನ್ನು ಮೂಡಿಸಲು ಈ ಏನು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅದೆಲ್ಲವೂ ಕೂಡ ಬಿಜೆಪಿ ಅಕ್ರಮಗಳ ಕುರಿತು ಸಿದ್ಧತೆ ಮಾಡಿಕೊಂಡಿರೋದು ಜನರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಬಿಜೆಪಿ ಅಕ್ರಮಗಳನ್ನ ಜನರ ಮುಂದಿಟ್ಟು ಮುಂದಿಡಲು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ ಬಿಜೆಪಿ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ರಣ ಕಹಳಿಯನ್ನು ಮೊಳಗಿಸಲಿದ್ದಾರೆ ಎಸ್ಸಿ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸುರೇಶ್ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಡ್ತಾ ಇದ್ದಾರೆ ಜನಾಂದೋಲನ ಸಮಾವೇಶಕ್ಕೆ ಹಾಗೆ ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರು ಕೂಡ ಜಂಟಿಯಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಅಂತ ಜನಾಂದೋಲನ ಸಮಾವೇಶ ಇವತ್ತು ನಡೆಯಲಿದೆ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಯಾರೆಲ್ಲ ಭಾಗಿಯಾಗ್ತಾರೆ ಸಾಹಿತ್ಯ ಏನು ರಾಜ್ಯ ರಾಜಕಾರಣದ ಚಿತ್ತ ಮೈಸೂರಿನತ್ತ ನೆಟ್ಟಿದೆ ಜೊತೆಗೆ ರಾಜ್ಯ ರಾಜಕಾರಣದ ಪವರ್ ಪಾಯಿಂಟ್ ಕೂಡ ಮೈಸೂರು ಆಗಿ ಪರಿವರ್ತನೆ ಆಗಿದೆ ಯಾಕಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಕಾನೂನು ಬಾಹಿರವಾಗಿ ನಿವೇಶನವನ್ನು ಪಡೆದುಕೊಂಡಿರುತ್ತಾರೆ ಅನ್ನೋ ಒಂದು ವಿಚಾರವನ್ನು ಮೆದ್ದುಟ್ಕೊಂಡು ಬಿಜೆಪಿ ಮೈಸೂರು ಚಲೋ ಯಾತ್ರೆಯನ್ನ ದೋಸ್ತಿ ಪಕ್ಷಗಳು ಹಮ್ಮಿಕೊಂಡಿದೆ ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಜನಾಂದೋಲನ ಸಮಾವೇಶವನ್ನು ಮಾಡುವ ಮೂಲಕವಾಗಿ ದೋಸ್ತಿ ನಾಯಕರ ಹಗರಣಗಳನ್ನು ಬಿಚ್ಚಿಡುವಂತಹ ಕೆಲಸವನ್ನ ಮಾಡೋದಕ್ಕೆ ಕೈ ನಾಯಕರು ಮುಂದಾಗ್ತಿದ್ದಾರೆ ಈ ನಿಟ್ಟಿನಲ್ಲಿ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದ ಆವರಣ ಏನಿದೆ ಅಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಆಸನದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ರಾಜ್ಯದ ನೂರ ಮೂವತ್ತಾರು ಕಾಂಗ್ರೆಸ್ನ ಶಾಸಕರು ಜೊತೆಗೆ ಅದರನ್ನು ಒಳಗೊಂಡಂತೆ ಸಚಿವರು ನಿಗಮ ಮಂಡಳಿಯ ಅಧ್ಯಕ್ಷರು ವಿವಿಧ ಪದಾಧಿಕಾರಿಗಳಿಗೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ ನಾನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದ ಹೊರಭಾಗದಲ್ಲಿ ಇದ್ದೇನೆ ಇಲ್ಲಿನ ದೃಶ್ಯಾವಳಿಗಳನ್ನು ಕೂಡ ನಾನು ತೋರಿಸುವಂತ ಪ್ರಯತ್ನ ಮಾಡ್ತೇನೆ ಇದು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದ ಹೊರಭಾಗದ ದೃಶ್ಯಾವಳಿಗಳನ್ನು ಕೂಡ ನೀವೀಗೇ ನೋಡ್ತಾ ಇದ್ದೀರಾ ಇದು ಸಂಪೂರ್ಣವಾಗಿ ಮೈಸೂರು ನಗರ ಸಂಪೂರ್ಣವಾಗಿ ಫ್ಲೆಕ್ಸ್ಮಯ ಆಗಿದೆ ಯಾಕಂದ್ರೆ ಮೈಸೂರು ನಗರದ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಮೊದಲ ಬಾರಿಗೆ ಅತಿ ಹೆಚ್ಚು ಜನಸಂಖ್ಯೆಯನ್ನ ಸೇರಿಸಿ ಒಂದು ಸಮಾವೇಶವನ್ನು ಕೂಡ ಮಾಡುತ್ತಿದ್ದಾರೆ ಹೀಗಾಗಿ ಮೈಸೂರಿನ ಈ ರಾಜ್ಯ ರಾಜಕಾರಣದ ಪವರ್ ಸೆಂಟರ್ ಆಗಿ ಬದಲಾಗಿರತಕ್ಕಂತ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದತ್ತ ಇಡೀ ರಾಜ್ಯ ಕಾರಣದ ಇಡೀ ರಾಜ್ಯದ ಜನರ ಚಿತ್ತ ಹರಿದಿದೆ ಯಾಕಂದ್ರೆ ಈ ಬಾರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತಾರು ಶಾಸಕರನ್ನ ಗೆದ್ದು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಶಾಸಕ ಏನು ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಆಚರಣೆಗಳು ನಡೀತಾ ಇದ್ದಾವೆ ಹೀಗಾಗಿ ಆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನು ರಾಜೀನಾಮೆಯನ್ನ ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ದೋಸ್ತಿ ನಾಯಕರು ಮಾಡ್ತಿದ್ದಾರೆ ಹೀಗಾಗಿ ಎಚ್ ಡಿ ದೇವೇಗೌಡರು ಜೊತೆಗೆ ಕುಮಾರಸ್ವಾಮಿ ಅವರ ಕುಟುಂಬದ ಒಡೆತನದಲ್ಲಿ ಇರತಕ್ಕಂತಹ ಒಂದಷ್ಟು ಆಸ್ತಿಗಳು ಕಾನೂನು ಬಾಹಿರವಾಗಿ ಬಂದಿವೆ ಜೊತೆಗೆ ಅಕ್ರಮ ಆಸ್ತಿಯನ್ನ ಮಾಡಿಕೊಂಡಿದ್ದಾರೆ ಈ ವಿಚಾರವನ್ನ ಮುಂದಿಟ್ಕೊಂಡು ಈ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕುಮಾರಸ್ವಾಮಿ ಅವರನ್ನೇ ನೇರ ಟಾರ್ಗೆಟ್ ಅನ್ನ ಮಾಡುವ ಮೂಲಕವಾಗಿ ಎಚ್ ಡಿ ದೇವೇಗೌಡ ಅವರ ಕುಟುಂಬದ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವೇದಿಕೆಯಲ್ಲಿ ಮಾತನಾಡ್ತಾರೆ ಬಹಳ ಮುಖ್ಯವಾಗಿ ಡಿ ಸಿ ಎಂ ಇರಬಹುದು ಸಿಎಂ ಇರ್ಬೋದು ಇಬ್ಬರೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಸವಾರಿ ಮಾಡೋದಂತೂ ಖಚಿತ ಯಾಕಂದ್ರೆ ನೆನೆಯಷ್ಟೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಂದು ಮಾತನ್ನ ಹೇಳಿದ್ರು ಇದು ಟ್ರೇಲರ್ ಅಷ್ಟೇ ಪಿಕ್ಚರ್ ಬಾಕಿ ಇದೆ ಅಂತ ಹೇಳಿದ್ರು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದು ಮಾತು ಹೇಳಿದ್ರು ವೇದಿಕೆಯಲ್ಲಿ ನಾನು ಎಲ್ಲವನ್ನೂ ಮಾತನಾಡ್ತೇನೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಹೀಗಾಗಿ ಡಿ ಸಿಎಂ ಹಾಗೂ ಸಿಎಂ ಸಿದ್ದರಾಮಯ್ಯ ಇಬ್ಬರ ಭಾಷಣ ರಾಜ್ಯ ರಾಜಕಾರಣದ ಏನು ಹೊಸದೊಂದು ಆಯಾಮಕ್ಕೆ ಕೊಂಡೊಯ್ಯಬಹುದು ಯಾಕಂದ್ರೆ ಈ ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡುವ ಮೂಲಕವಾಗಿ ಏನು ಹಗರಣದ ಸುಳಿಯಲ್ಲಿ ಸಿಲುಕಾಕೊಂಡಿದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿರ್ತಕ್ಕಂಥ ವಿಪಕ್ಷ ನಾಯಕರಿಗೆ ಯಾವ ರೀತಿ ಟಾಂಗನ್ನ ಕೊಡ್ತಾರೆ ದೋಸ್ತಿ ನಾಯಕರಿಗೆ ಏನು ಡಿಸಿಎಂ ಹಾಗೂ ಸಿಎಂ ಅನ್ನೋದನ್ನ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಈ ನಿಟ್ಟಿನಲ್ಲಿ ಸುಮಾರು ಇನ್ನೇನು ಕೆಲವೊತ್ತಿನಲ್ಲಿ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದ ಜನಸಾಗರವೇ ಹರಿದು ಬರುತ್ತೆ ಹೀಗಾಗಿ ಒಂದು ಲಕ್ಷದ ಆಸನದ ವ್ಯವಸ್ಥೆ ಪಿ ಆಸನದ ವ್ಯವಸ್ಥೆ ಜೊತೆಗೆ ಶೌಚಾಲಯದ ವ್ಯವಸ್ಥೆ ಇತರ ಬಸ್ ಸೌಕರ್ಯದ ವ್ಯವಸ್ಥೆಯನ್ನು ಕೂಡ ಕಾಂಗ್ರೆಸ್ನ ನಾಯಕರು ಮಾಡಿಕೊಟ್ಟಿರ್ತಕ್ಕಂಥದ್ದು ಸಾಹಿತ್ಯ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್